ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜಾತಿಥ್ಯ ಸಿಗ್ತಾ ಇರೋದು ಅನಾವರಣ ಆಗ್ತಾ ಇದ್ದಂತೆ. ಅದರ ಪರಿಣಾಮವಾಗಿ ಈಗ ಪರಪ್ಪನ ಅಗ್ರಹಾರದಿಂದ ಬೇರೆ ಬೇರೆ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಇಡೀ ಡಿ ಗ್ಯಾಂಗ್ ಈಗ ದಿಕ್ಕಾಪಾಲಾಗ್ತಾ ಇದೆ. ಎಲ್ಲ ಆರೋಪಿಗಳನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡ್ತಿದ್ದ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ಗೆ ಕೋರ್ಟ್ನ ಅನುಮತಿ ಸಿಕ್ಕಿದೆ. ಮಧ್ಯಾಹ್ನ 1 ಗಂಟೆಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾರೆ. ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಾದ್ರೆ ಉಳಿದ ಆರೋಪಿಗಳ ಕಥೆಗೆ ಧನ್ರಾಜ್ ಧಾರವಾಡ ಜೈಲು ಪಾಲಾಗ್ತಾರೆ. ಜಗದೀಶ್ ಅಂಡ್ ಲಕ್ಷ್ಮಣ್ನ ಶಿವಮೊಗ್ಗ ಜೈಲಿಗೆ ರವಾನಿಸಲಾಗುತ್ತೆ. ವಿನಯ್ ವಿಜಯಪುರ ಜೈಲಿಗೆ ರವಾನಿಸಿದ್ರೆ ನಾಗರಾಜ್ನನ್ನ ಕಲಬುರಗಿಗೆ, ಪ್ರದೋಷ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾರೆ. ಪವನ್ ನಂದೀಶ್ ರಾಘವೇಂದ್ರ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ 3 ಆರೋಪಿಗಳಿರ್ತಾರೆ, ಪವಿತ್ರ ಗೌಡ, ಅನಂತ್ ಕುಮಾರ್ ಮತ್ತು ದೀಪಕ್. ಜೊತೆಗೆ ಈಗಾಗಲೇ ತುಮಕೂರಿನಲ್ಲಿ ರವಿ, ಕಾರ್ತಿಕ್, ನಿಖಿಲ್ ಮತ್ತು ಕೇಶವಮೂರ್ತಿ ಇರೋದ್ರಿಂದಾಗಿ ಉಳಿದವರ ಶಿಫ್ಟಿಂಗ್ ಕಾರ್ಯ ಈಗ ಆರಂಭ ಆಗ್ತಾ ಇದೆ. ಪ್ರಕ್ರಿಯೆಗಳು ನಡೀತಾ ಇದೆ. ಒಂದು ಫೋಟೋ, ಒಂದು ವಿಡಿಯೋ ಕಾಲ್, ಎಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸತ್ಕಾರ ಸಿಗ್ತಾ ಇದೆ, ಅದು ಜೈಲ ರೆಸಾರ್ಟ್ ಆಗಿರುವ ಪ್ರಶ್ನೆ ಹುಟ್ಟಾಕಿ ಸರ್ಕಾರಕ್ಕೆ ಮುಜುಗರ ತಂದು 10ಕ್ಕೂ ಹೆಚ್ಚು ಅಧಿಕಾರಿಗಳು ಸಸ್ಪೆಂಡ್ ಆಗಿ ಸ್ಥಳ ಮಾಜರ್ ಕಾರ್ಯ ನಡೆದಿದೆ. 3 FIR ಆಗಿದೆ. ಜೊತೆಗೆ ಇನ್ ಈ ಜೈಲಿನಲ್ಲೇ ಇವರನ್ನ ಇಡಬಾರದು ಅನ್ನೋ ಸೂಚನೆ ಮೇರೆಗೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನ ಪಡೆಯಲಾಗಿದೆ. ಎಸ್, ಬಳ್ಳಾರಿ ಜೈಲಿಗೆ ದರ್ಶನ್ ಏನು ಶಿಫ್ಟ್ ಆಗ್ತಿದ್ದಾರೆ, ಈ ಬಗ್ಗೆ ಬಳ್ಳಾರಿಯ ಚಿತ್ರಣ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ. ರಾಜಾತಿಥ್ಯದ ಎಫೆಕ್ಟ್ ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದು. ಈಗ ಬಳ್ಳಾರಿ ಜೈಲಿನ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ, ನಾವು ಕೇಳ್ಪಡ್ತಾ ಇದ್ವಿ, ಅಭಿಮಾನಿಗಳೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದೆಡೆ ಬಳ್ಳಾರಿ ಜೈಲು ಎಲ್ಲ ಜೈಲು ಅಂತಲ್ಲ, ದರ್ಶನ್ಗಲ್ಲಿ ಸತ್ಕಾರ ಸಿಗೋ ಸಾಧ್ಯತೆಗಳಿಲ್ಲ, ಅಲ್ಲಿ ಎಲ್ಲ ಕಟ್ಟುನಿಟ್ಟಿನ ಕ್ರಮ ಆಗ್ತಾ ಇದೆ ಅನ್ನೋದು, ಅಂತಹದೊಂದು ವಾತಾವರಣ ಕಂಡು ಬರ್ತಾ ಇದೆಯಾ ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿ ಏನು ಎಡವಟ್ಟಿಗೆ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ದರ್ಶನ್ ಅವರನ್ನ ಬಳ್ಳಾರಿಗೆ ಕಠಿಣ ಶಿಕ್ಷೆ, ಅಂದರೆ ಇಟ್ ಮೀನ್ಸ್ ಏನಂದರೆ ಯಾವುದೇ ರೀತಿಯಂಥ ಸೌಲಭ್ಯ ಇಲ್ಲದ ರೀತಿಯಲ್ಲಿ, ಅಂದರೆ ನಾರ್ಮಲ್ ಯಾವುದೇ ಕೈದಿ ಇರ್ತಾನೆ ಅವ್ರಿಗೆ ಏನು ಫೆಸಿಲಿಟಿ ಸಿಗ್ತವೆ ಅಷ್ಟು ಮಾತ್ರ ಅವ್ರಿಗೆ ಸಿಗೋಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಒಂದು ವಿಶೇಷತೆ ಹೇಳ್ಬೇಕಂತಂದರೆ ಬಳ್ಳಾರಿ ಜೈಲಿನಲ್ಲಿ 9 ಡಾರ್ಮೆಟ್ರಿ ಹಾಲ್ಗಳಿದ್ದಾವೆ. ಆ ಹಾಲ್ಗಳಲ್ಲಿ ಸಾಮಾನ್ಯ ಕೈದಿಗಳನ್ನು ಇಡಲಾಗ್ತದೆ. ದರ್ಶನ್ ಅವರಿಗಾಗಿ ಅಂತಲ್ಲ, ಕೆಲವು VIPಗಳಿಗೆ ಮತ್ತು ವಿವಾದಾಸ್ಪದ ವ್ಯಕ್ತಿಗಳಿಗಾಗಿ ಏನು 16 ಪ್ರತ್ಯೇಕ ಬ್ಯಾರಿಕೇಡ್ಗಳಿದ್ದಾವೆ ಬಳ್ಳಾರಿ ಜೈಲಿನಲ್ಲಿ. ಆ ಒಂದು ಬ್ಯಾರಿಕೇಡ್ನಲ್ಲಿ ದರ್ಶನ್ ಅವ್ರನ್ನ ಇಡಲಾಗ್ತದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಸಾಮಾನ್ಯ ಕೈದಿಗಳಿಗೆ ಏನು ದರ್ಶನ್ ಅವರು ಅವೈಲಬಿಲಿಟಿ ಆಗೋದಿಲ್ಲ. ಅವ್ರಿಗೂ ಮತ್ತು ಇವ್ರಿಗೂ ಇರತಕ್ಕಂಥ ಬೇರೆ ಬೇರೆ ಪ್ರದೇಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯ ಕೈದಿಗಳಿಗೆ ಏನು ದರ್ಶನ್ ಅವರ ದರ್ಶನ ಆಗೋದಿಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನು ನನ್ನ ಬಲಭಾಗದತ್ತ ನೋಡ್ತಿರ್ಬೋದು, ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಏನಂದರೆ ಪೊಲೀಸರು ಕೂಡ ಇವರಿಗೆ ತಾಕೀತು ಮಾಡ್ತಿದ್ರೆ ಇಲ್ಲೆಲ್ಲ ಬರ್ತಕ್ಕಂಥದ್ದಲ್ಲ, ಇದೆಲ್ಲ ನ್ಯೂಸೆನ್ಸ್ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಹೋಗಿ ತಮ್ಮ ಹೀರೋನ ನೋಡೋದಕ್ಕಾಗೋದಿಲ್ಲ, ಹೀಗಾಗಿ ಇಲ್ಲಿಯಾದರೂ ಬಂದು ನೋಡ್ಬೋದು ಅನ್ನೋಂಥ ಉದ್ದೇಶದಿಂದ ಒಂದಷ್ಟು ಜನ ಬೆಳಗ್ಗೆಯಿಂದ ಜೈಲಿನ ಸುತ್ತಮುತ್ತ ಓಡಾಡ್ತಕ್ಕಂಥ ಕೆಲಸವೂ ಇಲ್ಲಿ ಆಗ್ತಾ ಇದೆ. ಆದರೆ ಪೊಲೀಸರು ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದ್ದಾರೆ ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಈ ಸಂದರ್ಭದಲ್ಲಿ ಅಂದರೆ ಬಳ್ಳಾರಿ ಜೈಲಿಗೆ ಬರ್ತಕ್ಕಂಥ 2 ಮಾರ್ಗಗಳಿದ್ದಾವೆ. ಒಂದು ಮಾರ್ಗ ದುರ್ಗಮ್ಮ ದೇವಸ್ಥಾನದಿಂದ ಬರ್ತಕ್ಕಂಥ ಒಂದು ಮಾರ್ಗ, ಮತ್ತೊಂದು ಮಾರ್ಗ SP ಸರ್ಕಲಿಂದ ಬರ್ತಕ್ಕಂಥ ಒಂದು ಮಾರ್ಗ ಇದೆ. ಎರಡೂ ಮಾರ್ಗವನ್ನು ಕೂಡ ಬಂದ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ದರ್ಶನ್ ಅವರು ಬೆಂಗಳೂರು ಬಿಟ್ಟಾಗ ಬಳ್ಳಾರಿ ನಿಯರ್ ಇರತಕ್ಕಂಥ ಸಂದರ್ಭದಲ್ಲಿ 2 ಮಾರ್ಗಗಳನ್ನು ಬಂದ್ ಮಾಡಿ ಒಂದು ಮಾರ್ಗದಿಂದ ದರ್ಶನ್ ಅವ್ರನ್ನ ಒಳಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಅಲ್ಲಿವರೆಗೂ ಒಂದಷ್ಟು ಅಭಿಮಾನಿಗಳಾಗಿರ್ಬೋದು ಅಥವಾ ಜೈಲಿಗೆ ಬರ್ತಕ್ಕಂಥ ಬೇರೆ ಬೇರೆ ಕೈದಿಗಳ ಸಂಬಂಧಿಕರನ್ನ ಎಲ್ಲರೂ ಕೂಡ ಒಂದಷ್ಟು ನಿಯಂತ್ರಣ ಮಾಡ್ತಕ್ಕಂಥ ಜವಾಬ್ದಾರಿ ಸ್ಥಳೀಯ ಪೊಲೀಸರು ಮತ್ತು ಜೈಲಿನ ಸಿಬ್ಬಂದಿ ಮೇಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ. ಆದರೆ ಇನ್ನರ್ ಸೈಡ್ ಏನು ಕಟ್ಟುನಿಟ್ಟಿದೆ ಅದು ಔಟರ್ ಸೈಡ್ ಸ್ವಲ್ಪ ಕಾಣ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನು ಜೈಲಿನ ವಾತಾವರಣ ಹೇಳೋದಂತಂದರೆ
ಸರಿಸುಮಾರಾಗಿ 16 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಏನು ಬಳ್ಳಾರಿಯ ಜೈಲು, ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1884ರಲ್ಲಿ ಈ ಜೈಲನ್ನು ಸ್ಥಾಪನೆ ಮಾಡಲಾಯಿತು. ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರನ್ನೆಲ್ಲರನ್ನು ಕೂಡ ಬಳ್ಳಾರಿ ಜೈಲಿನಲ್ಲಿ ಹಾಕಿದ್ರು. ಅಂದರೆ ಒಂದು ಮಾತಿತ್ತು, ಬರೀ ಕೇವಲ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಾದ್ಯಂತ ಒಂದು ಮಾತಿತ್ತು, ಯಾರಾದರೂ ಏನೇ ತಪ್ಪು ಮಾಡಿದರೆ ನಿಮ್ಮನ್ನ ಬಳ್ಳಾರಿ ಜೈಲಿಗೆ ಹಾಕ್ತೀವಿ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಬಳ್ಳಾರಿ ಜೈಲು ಅನ್ನೋಂಥ ಪದನೇ ಹಾರ್ಡ್ ಪದ ಆಗಿತ್ತು. ಅಂದರೆ ಇಲ್ಲಿ ಬಂದಂಥ ಕೈದಿಗಳಿಗೆ ಯಾವುದೇ ರೀತಿಯಾದ ರಾಜಾತಿಥ್ಯ ಅಲ್ಲ, ಕೇವಲ ಅವರು ಶಿಕ್ಷೆಗೆ ಅನುಭವಿಸ್ತಾರೆ, ಶಿಕ್ಷೆಯನ್ನೇ ಅನುಭವಿಸಬೇಕು. ಜೈಲು ಅಂದರೆ ಏನು ಅನ್ನೋಂಥ ಪದಕ್ಕೆ ಅರ್ಥ ಬಳ್ಳಾರಿ ಜೈಲು ಅಂತ ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ಆ ಪರಪ್ಪನ ಅಗ್ರಹಾರದಲ್ಲಿ ಆಗಿರ್ತಕ್ಕಂಥ ಎಡವಟ್ಟಿಗೆ ಮತ್ತೆ ಯಾವುದೇ ರೀತಿಯಂಥ ಅವಕಾಶವನ್ನು ಬಳ್ಳಾರಿಯಲ್ಲಿ ಕೊಡಬಾರದು ಅನ್ನೋಂಥ ನಿಟ್ಟಿನಲ್ಲಿ ಸರಿಸುಮಾರಾಗಿ 100 ಜನ ಸಿಬ್ಬಂದಿ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಪ್ರತ್ಯೇಕವಾಗಿ ಏನು ದರ್ಶನವಾಗಿರ್ತಕ್ಕಂಥ ಸೆಲ್ನಲ್ಲಿ ಕೂಡ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡುವ ಮೂಲಕ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಹಾಗಿದ್ರೆ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಜೈಲು ಹೇಗಿದೆ, ಅಲ್ಲಿನ ಭದ್ರತೆ ಹೇಗಿದೆ, ಜೈಲಿನ ಭದ್ರತಾ ವಿಭಾಗದ ಸೆಲ್ಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋದು, ಭದ್ರತಾ ವಿಭಾಗದ 15ನೇ ಸೆಲ್ ಸಿದ್ಧ ಆಗಿದೆ, ದರ್ಶನ್ಗೆ ಕೊನೆ ಭಾಗದ ಸೆಲ್ ಕೊಡಲಿದ್ದಾರೆ ಅಧಿಕಾರಿಗಳು. ದರ್ಶನ್ ಭದ್ರತೆಗೆ ಅಂತ 3 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಿದ್ದಾರೆ. ಭದ್ರತಾ ಸಿಬ್ಬಂದಿಗೆ ಬಾಡಿ ಒಂದು ಕ್ಯಾಮ್ರಾ ಅನ್ನ ಕಡ್ಡಾಯಗೊಳಿಸಲಾಗಿದೆ. ಕ್ಯಾಮ್ರಾ ಮತ್ತು CCTV ಸದಾ ಕಣ್ಗಾವಲಿರುತ್ತೆ, ಸದಾ ಕಣ್ಗಾವಲಲ್ಲೇ ಇರ್ತಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಅವಾಂತರ ಎಲ್ಲಾಗಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋ ಸಿದ್ಧತೆಗಳಾಗಿದೆ. ಬಳ್ಳಾರಿ ಜೈಲು ಸಿದ್ಧ ಆಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಿಂದ ಮಧ್ಯಾಹ್ನದ ಮೇಲೆ ಬಳ್ಳಾರಿಯತ್ತ ಪ್ರಯಾಣ ಬೆಳೆಸುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತವೆ. ಜೈಲು ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಈಗ ಬಳ್ಳಾರಿ ಜೈಲು ಯಾವ ರೀತಿ ಸಿದ್ಧ ಆಗಿದೆ ಅನ್ನೋದ್ರ ಬಗ್ಗೆ ತಾವು ವಿವರಿಸ್ತಾ ಇದ್ರಿ. ಈಗ ದರ್ಶನ್ ಅನ್ನ ಎಲ್ಲಿರಿಸಲಾಗುತ್ತೆ, ಸ್ಪೆಷಲ್ ಸೆಕ್ಯೂರಿಟಿ ಅನ್ನ ಕೊಡಲಾಗುತ್ತಾ, ಜೊತೆಗೆ ಇಲ್ಲಿ ಮಾಡ್ಕೊಂಡಿರೋ ಅವಾಂತರ ಅಲ್ಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ಏನೇನು ಮುನ್ನೆಚ್ಚರಿಕೆ ಅಂತ ಯಾವ ರೀತಿ ಕಣ್ಗಾವಲು? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಇನ್ನು ಬಳ್ಳಾರಿ ಜೈಲಿನ ಆವರಣದಲ್ಲಿ 9 ಡಾರ್ಮೆಟ್ರಿ ಹಾಲ್ ಇದ್ದಾವೆ. ಈ ಹಾಲ್ನಲ್ಲಿ ಸದ್ಯ ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ 380ಕ್ಕೂ ಹೆಚ್ಚು ಕೈದಿಗಳನ್ನು ಈ ಹಾಲ್ಗಳಲ್ಲಿ ಇಡಲಾಗಿದೆ. ದರ್ಶನ್ ಅವರಿಗಾಗಿ ಅಂತಲ್ಲ, ಕೆಲವು VIP ಕೈದಿಗಳಿಗಾಗಿರ್ಬೋದು ಅಥವಾ ವಿವಾದಾಸ್ಪದ ವ್ಯಕ್ತಿಗಳಿಗಾಗಿ ನಮ್ಮಲ್ಲಿ ಅಂದರೆ ಬಳ್ಳಾರಿ ಜೈಲಿನಲ್ಲಿ 16 ಪ್ರತ್ಯೇಕ ಬ್ಯಾರಿಕೇಡ್ ಸೆಲ್ಗಳಂತ ಹೇಳ್ತಾರೆ. ಅಂದರೆ ಒಂದು ರೀತಿಯಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳಿದ್ರೆ ಪ್ರತ್ಯೇಕ ಕೋಣೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಕೇವಲ ಅಟ್ಯಾಚ್ಡ್ ಬಾತ್ರೂಮ್ ಇರತಕ್ಕಂಥ ಈ ಬ್ಯಾರಿಕೇಡ್ನಲ್ಲಿ ಒಬ್ಬರು ಅಥವಾ ಇಬ್ಬರನ್ನು ಒಂದು ಸೆಲ್ಲಲ್ಲಿ ಹಾಕ್ತಕ್ಕಂಥದ್ದು ವಾಡಿಕೆ. ಸದ್ಯ 16 ಬ್ಯಾರಿಕೇಡ್ಗಳು ಸಂಪೂರ್ಣವಾಗಿ ಖಾಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದ್ಯಾವುದರಲ್ಲಿ ಕೊನೆಯದಾದ ಒಂದು ಬ್ಯಾರಿಕೇಡ್ನಲ್ಲಿ ದರ್ಶನ್ ಅವ್ರನ್ನ ಏನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪ್ರತ್ಯೇಕವಾಗಿ 3 ಪಾಳೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಆ ಸಿಬ್ಬಂದಿ ಕೂಡ ಏನು ಮೊಬೈಲನ್ನು ಕೂಡ ಕೊಡಲಾಗುವುದಿಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿಬ್ಬಂದಿ ಮೊಬೈಲ್ ಇತ್ತು ಅಂದರೆ ಅವರು ಕೂಡ ಆಮಿಷಕ್ಕೊಳಗಾಗಬಹುದು ಅನ್ನೋಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಅವರಿಗೆ ವಾಕಿ ಟಾಕಿ ಮೂಲಕ ಮಾತ್ರ ಆ ಹೆಚ್ಚುವರಿ ಸಿಬ್ಬಂದಿಗೆ ಸಂಪರ್ಕ ಮಾಡಬಹುದು. ಆ ದರ್ಶನ್ ಅವರ ಭದ್ರತೆಗಾಗಿ ನಿಯೋಜನೆ ಮಾಡ್ತಕ್ಕಂಥ ಯಾವುದೇ ಸಿಬ್ಬಂದಿ ಕೂಡ ಮೊಬೈಲನ್ನು ಬಳಸದೇ ಇರತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. 3 ಪಾಳ್ಯದಲ್ಲಿ 6ಕ್ಕೂ ಹೆಚ್ಚು ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮೂಲಕ ಸಂಪೂರ್ಣವಾಗಿ ದಿನಚರಿಯನ್ನು ಅಂದರೆ ದರ್ಶನ್ ಅವರ ಎಲ್ಲ ದಿನಚರಿಯನ್ನು ಕೂಡ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಅಂದರೆ CCTV ಆಗಿರ್ಬೋದು, ಬಾಡಿ ಕ್ಯಾಮ್ರಾ ಆಗಿರ್ಬೋದು, ಈ ರೀತಿಯಲ್ಲಿ ಹಾಕುವ ಮೂಲಕ ಏನು ಯಾವುದೇ ರೀತಿಯಂಥ ಅವಘಡ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಯಾವುದೇ ಒಂದು ಅವಘಡ ಬಳ್ಳಾರಿ ಜೈಲಿನಲ್ಲಿ ಆಗಿರಬಾರ್ದು. ಯಾಕಂದರೆ ಇಡೀ ಪರಪ್ಪನ ಅಗ್ರಹಾರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇಡೀ ಕಾರಾಗೃಹ ಇಲಾಖೆಯ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಟ್ಟಿದೆ. ಹೀಗಾಗಿ ಮತ್ತೊಮ್ಮೆ ಆ ರೀತಿಯಾದ ಘಟನೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಬಳ್ಳಾರಿಯ ಜೈಲಿನ ಸೂಪರಿಂಟೆಂಡೆಂಟ್ ಲತಾ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಟೀಮನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಂಥ ಅವಘಡಕ್ಕೆ ಅವಕಾಶ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಸಾಮಾನ್ಯ ಕೈದಿಗಳ ಜೊತೆಗೆ ದರ್ಶನ್ ಮಿನರಲ್ ಆಗತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಹಾಲ್ಗಳಿರ್ತಕ್ಕಂಥ ವಿಭಾಗನೇ ಬೇರೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾರಿಕೇಡ್ ಇರತಕ್ಕಂಥ ವಿಭಾಗನೇ ಬೇರೆ. ಹೀಗಾಗಿ ಎಲ್ಲಿ ಕೂಡ ಸಾಮಾನ್ಯ ಕೈದಿಗಳಿಗೆ ದರ್ಶನ ಸಿಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಪ್ರತಿಮಾ, ಇದ್ರ ಜೊತೆಗೆ ಏನಂತಂದರೆ ಜೈಲಿನ ರೂಲ್ಸ್ ಪ್ರಕಾರ ಬೆಳಗ್ಗೆ 7:30ಕ್ಕೆ ಟಿಫಿನ್, 11 ಗಂಟೆ ಊಟ ಮತ್ತು 4 ಗಂಟೆಗೆ ಒಂದೇ ಊಟ ಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ಸೌಕರ್ಯಗಳು ಇಲ್ಲ. ಮತ್ತು ಬಳ್ಳಾರಿ ಜೈಲಿನಲ್ಲಿ ಒಂದು ಕ್ಯಾಂಟೀನ್ ಕೂಡ ಇದೆ. ಆ ಕ್ಯಾಂಟೀನಲ್ಲಿ ಕೇವಲ ಬಿಸ್ಕೆಟ್, ಬ್ರೆಡ್, ಹಣ್ಣುಗಳು ಮತ್ತು ಟೀ ಕಾಫಿ ಅನ್ನೋಂಥ ಐಟಮ್ಗಳು ಸಿಗ್ತವೆ. ಅದು ಹೊರತುಪಡಿಸಿದರೆ ಇತರೆ ಯಾವ್ಯಾವ ಚಟುವಟಿಕೆಗೆ ಬಳಸ್ತಕ್ಕಂಥ ವಸ್ತುಗಳು ಸಿಗೋದಿಲ್ಲ ಅನ್ನೋಂಥ ಸ್ಪಷ್ಟವಾದ ಮಾಹಿತಿಯನ್ನು ಜೈಲಿನ ಸಿಬ್ಬಂದಿ ನಮ್ಗೆ ಹೇಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.